ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಾಂಸ್ಕೃತಿಕ ತವರೂರು ವಿದ್ಯಾಕಾಶಿ ಹಾಗೂ ಮಹಾ ತಪಸ್ವಿ ನೆಲೆಸಿದಂತ ಹಾಗೂ ಆಧ್ಯಾತ್ಮಿಕ ಲೋಕದ ತವರೂರು ಆದಂತ ಧಾರವಾಡ ಮುರುಘಾ ಮಠದ ಶ್ರೀ ಅಥಣಿ ಮುರುಘೇಂದ್ರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ 10/2/2024 ಹತ್ತನೇ ತಾರೀಕಿನಿಂದ ಶ್ರೀ ಮುರುಘಾ ಮಠದ ಜಾತ್ರೆ ಪ್ರಾರಂಭ ಆಗುತ್ತೆ. ಜಾತ್ರೆ ಇದೇ 14ನೇ ತಾರೀಕುವರೆಗೂ 4 ದಿನ ನಿರಂತರವಾಗಿ ಜಾತ್ರಾ ಮಹೋತ್ಸವ ಇರುತ್ತೆ, ರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಈ ಶುಭ ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತಿರುವಲ್ಲಿ ವಿವಿಧ ಹರ ಗುರುಗಳು ಚರಮೂರ್ತಿಗಳು ಬರ್ತಾರೆ, ಹಾಗೂ ಜೊತೆಗೆ ಸಾಹಿತಿಗಳು, ಕಲಾವಿದರು ಹಾಗೂ ರಾಜಕಾರಣಿಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗುತ್ತಾರೆ. ತಾವು ನಮ್ಮ ಮಠದ ಭಕ್ತಾದಿಗಳೆಲ್ಲರೂ ಕೂಡ ತಾವು ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ, ಜೊತೆಗೆ ತಾವು ಕೂಡ ಅಪ್ಪಗಳ ದರ್ಶನ ಆಶೀರ್ವಾದ ತಗೊಂಡು ಜೊತೆಗೆ ಪ್ರಸಾದ ಸ್ವೀಕರಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕಂತ ತಮ್ಮೆಲ್ಲರಿಗೂ ನನ್ನ ಕಳಕಳಿಯಿಂದ ವಿನಂತಿ. ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಾಂಸ್ಕೃತಿಕ ತವರೂರು ವಿದ್ಯಾಕಾಶಿ ಹಾಗೂ ಮಹಾ ತಪಸ್ವಿ ನೆಲೆಸಿದಂತ ಹಾಗೂ ಆಧ್ಯಾತ್ಮಿಕ ಲೋಕದ ತವರೂರು ಆದಂತ ಧಾರವಾಡ ಮುರುಘಾ ಮಠದ ಶ್ರೀ ಅಥಣಿ ಮುರುಘೇಂದ್ರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ 10/2/2024 ಹತ್ತನೇ ತಾರೀಕಿನಿಂದ ಶ್ರೀ ಮುರುಘಾ ಮಠದ ಜಾತ್ರೆ ಪ್ರಾರಂಭ ಆಗುತ್ತೆ. ಜಾತ್ರೆ ಇದೇ 14ನೇ ತಾರೀಕುವರೆಗೂ 4 ದಿನ ನಿರಂತರವಾಗಿ ಜಾತ್ರಾ ಮಹೋತ್ಸವ ಇರುತ್ತೆ, ರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಈ ಶುಭ ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತಿರುವಲ್ಲಿ ವಿವಿಧ ಹರ ಗುರುಗಳು ಚರಮೂರ್ತಿಗಳು ಬರ್ತಾರೆ, ಹಾಗೂ ಜೊತೆಗೆ ಸಾಹಿತಿಗಳು, ಕಲಾವಿದರು ಹಾಗೂ ರಾಜಕಾರಣಿಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗುತ್ತಾರೆ. ತಾವು ನಮ್ಮ ಮಠದ ಭಕ್ತಾದಿಗಳೆಲ್ಲರೂ ಕೂಡ ತಾವು ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ, ಜೊತೆಗೆ ತಾವು ಕೂಡ ಅಪ್ಪಗಳ ದರ್ಶನ ಆಶೀರ್ವಾದ ತಗೊಂಡು ಜೊತೆಗೆ ಪ್ರಸಾದ ಸ್ವೀಕರಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕಂತ ತಮ್ಮೆಲ್ಲರಿಗೂ ನನ್ನ ಕಳಕಳಿಯಿಂದ ವಿನಂತಿ.